ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕಣ್ಣು ಹಾಯಿಸಿದಷ್ಟು ದೂರ ಅಡಿಕೆ, ತೆಂಗು, ಬಾಳೆ, ಕಬ್ಬು, ಭತ್ತ, ಹಸಿರು ವನಗಳ ರಾಶಿ. ಭದ್ರಾ ನದಿ ಮೇಲಿಂದ ತೇಲಿ ಬರುವ ತಂಗಾಳಿ. ಸುತ್ತಲೂ ಪ್ರಶಾಂತವಾದ ವಾತಾವರಣದ ಮಧ್ಯೆ ತ್ರಿಮೂರ್ತಿ ರೂಪ ದತ್ತಾತ್ರೇಯನಾಗಿ, ಆಕಾರ ನಿರಾಕಾರ ಸ್ವರೂಪನಾಗಿ, ಪ್ರಸನ್ನ ಸೋಮೇಶ್ವರನಾಗಿ ಮಹಾದೇವ ನೆಲೆ ನಿಂತ ಪುಣ್ಯಕ್ಷೇತ್ರವೇ ಸೋಮಪುರದ ಶ್ರೀ ಸೋಮೇಶ್ವರ ದೇವಾಲಯ. ಈ ದೇವಾಲಯ ಕುರಿತು ನಮ್ಮ ವಿಶೇಷ ಪ್ರತಿನಿಧಿ ವಿಘ್ನೇಶ್ವರ ಹೆಗಡೆ ಅವರಿಂದ ಒಂದು ವರದಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿದ್ದು, ತರೀಕೆರೆ ಲಕ್ಕವಳ್ಳಿ ಮಾರ್ಗದ ಮಧ್ಯೆ ಹಲಸೂರಿನಿಂದ 1 ಕಿಲೋಮೀಟರ್ ದೂರದಲ್ಲಿ ಭದ್ರಾ ನದಿಯ ದಂಡೆಯ ಮೇಲೆ ಸೋಮಪುರದಲ್ಲಿ ಶ್ರೀ ಸೋಮೇಶ್ವರ ದೇವಾಲಯವಿದೆ. 12ನೇ ಶತಮಾನದಲ್ಲಿ ಕದಂಬರ ಚೋಳರಾಜರ ಕಾಲದಲ್ಲಿ ನಿರ್ಮಾಣ ಆಗಿರುವ ದೇವಸ್ಥಾನವೆಂದು ಇತಿಹಾಸ ತಿಳಿಸುತ್ತದೆ. ಈ ದೇವಾಲಯ ಪಶ್ಚಿಮಾಭಿಮುಖವಾಗಿರುವುದು ಒಂದು ವಿಶೇಷ. ನಮ್ಮ ದೇಶದಲ್ಲಿ ಕೆಲವೇ ಕೆಲವು ಇಂತಹ ಅಪಾರ ಶಕ್ತಿ ಇರುವ ದೇವಸ್ಥಾನಗಳು ನಮಗೆ ಕಾಣಸಿಗುತ್ತವೆ. ಋಷಿಗಳಾದ ಪರಶುರಾಮರು, ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ತಪಸ್ಸನ್ನು ಆಚರಿಸಿದ ಪುಣ್ಯಕ್ಷೇತ್ರವೇ ಸೋಮಪುರ. ಈ ದೇವಸ್ಥಾನದ ಮತ್ತು ಸ್ಥಳದ ಐತಿಹ್ಯದ ಬಗ್ಗೆ ಇಲ್ಲಿನ ಅರ್ಚಕರ ಅಭಿಪ್ರಾಯ ಹೀಗಿದೆ. ಈ ದೇವಾಲಯವು ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರುವಂತಹ ಲಿಂಗದ ದತ್ತಾತ್ರೇಯ ಮೂರ್ತಿ ಇರುವಂತಹ ಈಶ್ವರಲಿಂಗ. ಇಲ್ಲಿ ಭದ್ರಾ ನದಿಯು ಮುಖ್ಯವಾದ ನದಿ ಹರಿಯುತ್ತದೆ. ಈ ಭದ್ರಾ ನದಿಯು ಉಗಮಸ್ಥಾನ ಕುದುರೆಮುಖದ ವರಾಹಮೂಲದಲ್ಲಿ ಉಗಮವಾಗುತ್ತದೆ. ತುಂಗೆ ಮತ್ತು ಭದ್ರೆ ಎರಡೂ ಸಹ ಒಂದೇ ಜಾಗದಲ್ಲಿ ಉಗಮವಾಗಿ ತುಂಗೆಯು ಶೃಂಗೇರಿಯ ಮುಖಾಂತರವಾಗಿ ಹರಿದು ಶಿವಮೊಗ್ಗ ನಗರವನ್ನು ಪ್ರವೇಶಿಸಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಭದ್ರಾವತಿ ತಾಲೂಕಿನ ಕೂಡಲಿ ಎಂಬಲ್ಲಿ ಈ ಎರಡೂ ನದಿಗಳು ಸಂಗಮವಾಗುತ್ತದೆ. ಈ ಭದ್ರಾ ನದಿಯ ತಟದಲ್ಲಿರುವಂತಹ 4ನೇ ಕ್ಷೇತ್ರವೇ ಸೋಮಪುರ. ಈ ಊರಿಗೆ ಸೋಮಪುರ ಅಂತ ಕರೀತಾರೆ. ದೇವರ ಹೆಸರು ಸೋಮೇಶ್ವರ. ಲಿಂಗದಲ್ಲಿ ದತ್ತಾತ್ರೇಯ ಮೂರ್ತಿ ವಿಶೇಷತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ವೃಷಭಾರೂಢವಾಗಿ ಯೋಗಮೂರ್ತಿಯಾಗಿರುವಂತಹ ಮೂರ್ತಿ. ಹರಿಹರರಲ್ಲಿ ಭೇದವಿಲ್ಲ ಎಂಬ ತೋರಿಸೋಕ್ಕೋಸ್ಕರವಾಗಿ ಭಗವಂತನಿಂದ ಆವಿರ್ಭವಿಸಿದ್ದಾನೆ. ಭಗವಾನ್ ಶಿವಸ್ವಾಮಿಗಳು ಇಲ್ಲಿ ಬಂದು ತಪಸ್ ಮಾಡಿದ್ದಾಗ ಹಿಂದೆ 12ನೇ ಶತಮಾನ ದೇವಸ್ಥಾನ. ಕದಂಬರ ಕಾಲದ್ದು ಅಂತ ಹೇಳ್ತಾರೆ, ಚೋಳರ ಕಾಲದ್ದು ಅಂತ ಹೇಳ್ತಾರೆ. ಈ ದೇವಾಲಯವನ್ನು ನಿರ್ಮಾಣವಾಗಿ ಸುಮಾರು 12ನೇ ಶತಮಾನದಲ್ಲಿ ಪ್ರತಾಪರುದ್ರ ಚಕ್ರವರ್ತಿ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ದೇವಾಲಯದ ವಿಶೇಷವಾಗಿ ಜಗದಲ್ಲಿ ತಪಸ್ ಮಾಡಿದ್ದಾಗ ಅಂತಲೂ ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಗೊಳಪಟ್ಟಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಭದ್ರಾ ನದಿಗೆ ಸ್ನಾನಘಟ್ಟ, ಭಕ್ತರಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ವಾಹನ ನಿಲುಗಡೆ ವ್ಯವಸ್ಥೆ, ದೇವಸ್ಥಾನದ ಸುತ್ತಲೂ ಹೂಗಿಡಗಳನ್ನು ಬೆಳೆಸುವುದು, ಸನಿಹದಲ್ಲಿ ಇರುವ ಯೋಗ ನರಸಿಂಹ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆನ್ನುತ್ತಾರೆ ಭಕ್ತರಾದ ಗಣೇಶ್. ಅಲ್ಲದೆ ಪಕ್ಕದ ಶ್ರೀದತ್ತ ಉದ್ಯಾನವನದಲ್ಲಿ ಬೆಳೆದಿರುವ ಗಿಡಗಂಟಿ ಕಲೆಗಳನ್ನು ತೆಗೆಸಿ ಕಂಗೊಳಿಸುವಂತೆ ಮಾಡುವುದು, ಕೆಸರುಕೊಪ್ಪದಿಂದ ದೇವಸ್ಥಾನದವರೆಗೆ ರಸ್ತೆ ಸರಿಪಡಿಸಬೇಕು, ಬಿಎಸ್ ರಸ್ತೆ ಎಂಸಿಹಳ್ಳಿ ಕರಕುಚ್ಚಿ ಸೋಮಪುರದವರೆಗಿನ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಬಸ್ಗಳ ವ್ಯವಸ್ಥೆ ಮಾಡಬೇಕು, ಹತ್ತಿರದಲ್ಲೆಲ್ಲೂ ಉಪಹಾರ ಗೃಹದ ವ್ಯವಸ್ಥೆ ಇರದ ಕಾರಣ ಕ್ಯಾಂಟೀನ್ ವ್ಯವಸ್ಥೆ ಮಾಡಬೇಕೆಂದು ಭಕ್ತರು ಅಭಿಪ್ರಾಯಪಡುತ್ತಾರೆ. ಇಂತಹ ನಯನ ಮನೋಹರ ದೇವಸ್ಥಾನ ಪ್ರವಾಸಿಗರ ನೆಚ್ಚಿನ ತಾಣವಾಗಬೇಕೆಂಬುದು ಪ್ರವಾಸಿಗರ ಮತ್ತು ಸ್ಥಳೀಯರ ಆಸೆ.